ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿರುವ ಹರಿಕಾರರ ಒಂದು ವಿಡಿಯೋ ನೋಡೋಣ. ಸೊ ಮೊದಲನೇದಾಗಿ ನವೋದಯದ ಪಿತಾಮ ಎಂದು ರಾಜಾರ ಮೋಹನ್ ರಾಯರವರನ್ನು ಕರೆಯುತ್ತಾರೆ. ಸೊ ಎರಡನೇದಾಗಿ ಪಾಶ್ಚಿಮಾತ್ಯ ವೈದ್ಯಶಾಸ್ತ್ರದ ಪಿತಾಮಹನೆಂದು ಹಿಪೋಕ್ರಟಿಸ್ನನ್ನು ಕರೆಯುತ್ತಾರೆ. ಆಧುನಿಕ ವಿಜ್ಞಾನದ ಪಿತಾಮಹನೆಂದು ರೋಜರ್ ಬೆಕನ್ ಅವರನ್ನು ಕರೆಯುತ್ತಾರೆ. ನವಭಾರತದ ರಾಷ್ಟ್ರೀಯತೆಯ ಪಿತಾಮ ಎಂದು ಸ್ವಾಮಿ ವಿವೇಕಾನಂದನ್ನು ಅವರಿಗೆ ಕರೆಯುತ್ತಾರೆ. ಸೊ ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಪುರಂದರದಾಸರನ್ನು ಕರೆಯುತ್ತಾರೆ. ರೇಖಾಗಣಿತದ ಪಿತಾಮಹನೆಂದು ಆರ್ಯಭಟರನ್ನು ಕರೆಯುತ್ತಾರೆ. ಯೋಗದ ಪಿತಾಮಹರೆಂದು ಪತಂಜಲಿ ಮಹರ್ಷಿ ಅವರನ್ನು ಕರೆಯುತ್ತಾರೆ. ಬೀಜಗಣಿತದ ಪಿತಾಮಹರೆಂದು ಯುಕ್ಲಿಡರನ್ನು ಕರೆಯುತ್ತಾರೆ. ಸಮಾಜಶಾಸ್ತ್ರದ ಪಿತಾಮಹರೆಂದು ಅಗಸ್ಟ್ ಕಾಮ್ಟೆ ಅವರನ್ನು ಕರೆಯುತ್ತಾರೆ. ಪಾಶ್ಚಾತ್ಯ ರಾಜ್ಯಶಾಸ್ತ್ರದ ಪಿತಾಮಹನೆಂದು ಅರಿಸ್ಟಾಟಲ್ ಅವರನ್ನು ಕರೆಯುತ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.